ಸರ್, ಈಗ ನನಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಗೋದು ಮಾಡೋದು ನಾನು ಅಷ್ಟು ದೊಡ್ಡವಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಸರ್. ಅದ ಆಪರೇಷನ್ ಗೀಪರೇಷನ್ ಎಲ್ಲ ಈಗ ಬಿಜೆ ಸರ್ ಒಂದು ಹೇಳ ನಿಮ್ಗೆ, ಈ ಸತಿ ಏನು ಆಪರೇಷನ್ ಆಗಲ್ಲ. ಹೆಂಗಾಗತ್ತೆ ಆಪರೇಷನ್ ಅಂದರೆ ಬಿಜೆಪಿಯವ್ರ ಹೊಟ್ಟೆಗೆ ಕತ್ತರಿ ಆಪರೇಷನ್ ಮಾಡೋ ಸಾಮಾನು ಒಳಗೆ ಇಟ್ಕೊಂಡು ಒಲ್ಕೊಂಬಿಡ್ತಾರೆ ತಾವ. ಅದಕ್ಕೆ ಯಾವುದೂ ಹಂಗಾಗಂಗಿಲ್ಲ ಸರ್. ಅವ್ರು ಎಷ್ಟು ಕೋಟಿ ಆಫರ್ ಮಾಡಿದ್ರು ಸರ್ಕಾರಕ್ಕೆ ಶೇಕ್ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಹ್ಯಾಬಿಟ್ ಇದೆ ಬಿ ಜೆ ಪಿ ಅವ್ರಿಗೆ ಶೇಕ್ ಮಾಡೋಂಥ ಕೆಲಸ ಅವ್ರಿಗೆ ರಾಜ್ಯದೊಳಗೆ ದೇಶದೊಳಗೆ ದೇಶದಾಗ ಅಷ್ಟೇ ಅವ್ರು ಅತಿ ಹೆಚ್ಚು ಎಂ ಪಿಗಳನ್ನು ಇರಲಿ. ಆದರೂ ಅದು ಹೇಳಬೇಕಾಗತ್ತಲ್ಲ ಅಲ್ಲ, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಎಂದೂ ಕರ್ನಾಟಕ ರಾಜ್ಯದೊಳಗೆ ಪೂರ್ಣ ಪ್ರಮಾಣದ ಬಹುಮತನ ಪಡಿಲಾರ್ದಂಥ ಪಕ್ಷ, ಆದರೂ ಸರ್ಕಾರ ಎರಡು ಸತಿ ಮಾಡಿದ್ದಾರೆ. ಒಂದು ಸತಿ ನಾವೇ ಬಂದು ಅವ್ರಿಗೆ ಸಹಾಯ ಮಾಡಿದ್ವಿ, ನಾನು ಒಬ್ಬನು ಅದ್ರಾಗ ಇಂಡಿಪೆಂಡೆಂಟ್ ಗೆದ್ದು ಬಂದು ನಾನು ಸಹಾಯ ಮಾಡಿದಂಥ ಉದಾಹರಣೆ. ನಾವು ಸಹಾಯ ಮಾಡಿದ್ರೆ ಏನು ಮಾಡಿದರು, ನಡುದಾರ್ಯಾಗ ಬಿಟ್ಟು ಹೋದರು. ಹಂಗೆ ಯಾವಾಗಲೂ ಬಿ ಜೆ ಪಿಯವರು ಯಾವಾಗಲೂ ಯಾರು ಸಹಾಯ ಮಾಡುತ್ತೋ ಅವ್ರು ನಡುದಾರ್ಯಾಗ ಬಿಟ್ಟು ಹೋಗಂಥ ಅವ್ರ ಪ್ರವೃತ್ತಿ ಮತ್ತು ಗುಣಗಳವರು ಸರ್. ಯಾವ ಆರೋಗ್ಯ ಕೆಡಂಗಿಲ್ಲ, ನಮ್ಮ ಆರೋಗ್ಯ ಭಾಳ ಚೆನ್ನಾಗಿದೆ, 136 ಗೆದ್ದಿದ್ದೀವಿ, ಒಂದು ಶಕ್ತಿಯುತ ಸರ್ಕಾರ ಐತೆ. ಸುಮ್ಮ ಜನರ ಆದಿ ತಪ್ಪಿಸಕ್ಕೆ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದ್ರ ಬಗ್ಗೆ ತಲೆಕರ್ಷಣ ಗಟ್ಟಿದೆ. ಇಲ್ಲ ಇಲ್ಲ ಇಲ್ಲ, ಅವಾಗ ಯಾವ ಇಲಾಖೆ ಮಂತ್ರಿ ಅಂತ ಇದ್ರು ಗೊತ್ತಿಲ್ಲ, ಬಟ್ ಒಂದಿದೆ ದೇವರಾಜ ಅರಸು ರಾಜ್ಯದ ಮುಖ್ಯಮಂತ್ರಿಗಳು ಕೆ ಎಚ್ ಪಟೇಲ್ರು ಮಂತ್ರಿ ದೇವೇಂದ್ರಪ್ಪ ಅಂತ ಕನ್ನಡ ಮತ್ತು ದೇವೇಂದ್ರಪ್ಪ ಗಾಳೆಪ್ಪ ಅಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅವಾಗ ಯಾವಾಗ ಕರ್ನಾಟಕ ಅಂತ ಇಲಾಖೆ ಕೊಟ್ಟಿದ್ದಾರೆ, ಜವಾಬ್ದಾರಿಯನ್ನು ಮಾಡಬೇಕು. ಎಸ್ ಸರ್, ಥ್ಯಾಂಕ್ ಯು. ಎಲ್ಲರೂ ಊಟ ಮಾಡ್ಕೊಂಡು ಹೋಗಿ. ಎಸ್ ಎಸ್. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.